ಚಾನಲ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ಸೊ ನಂದು ಕೆಲವೊಂದು ಫುಡ್ ರೊಟೀನ್ ನ ಕೂಡ ಶೇರ್ ಮಾಡ್ಕೊತೀನಿ. ಹಾಗೇನೆ ಇವಾಗ ಫ್ರೈಡ್ ರೈಸ್ ಮಾಡೋಣ ಅನ್ಕೊಂಡಿದ್ದೀನಿ, ಮಶ್ರೂಮ್ ಫ್ರೈಡ್ ರೈಸ್. ಸೊ ಆ ರೆಸಿಪಿನೂ ಕೂಡ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ರೆ ನಿಮ್ ಫುಡ್ ರೊಟೀನ್ ಹೇಗಿದೆ, ಸೊ ನೀವು ಮಾಡೋದ್ರಲ್ಲಿ ಏನೇನ್ ತಗೊಂತಾ ಇದ್ದೀರಾ ಅಂತ ತೋರಿಸಿ ಅಂತ. ಸೊ ನಾನು ಡೈಲಿ ಬ್ಲಾಗ್ ಅಲ್ಲಿ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ನಾನು ಡೈಲಿ ಏನ್ ಫುಡ್ ತಗೊಂತೀನಿ ಅನ್ನೋದನ್ನ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ABCD ರುದ್ದಿ ನೋಡಿ, ABCD ಬರ್ತಾರಂತೆ. ಸೊ ಒಂದೊಂದೇ ನಾನು ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಏನೇನು ತಗೊಂತೀನಿ ಅಂತ, ಆ ಡೇ ಅಲ್ಲಿ ಏನ್ ತಗೊಂತೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಅದೇನೋ ತಗೊಂತಾರೆ ಅನ್ನೋದು ಕೂಡ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲಾನು ಒಂದೇ ಬ್ಲಾಗ್ ಅಲ್ಲಿ ಹಾಕೋದಕ್ಕಿಂತ, ಸೊ ನಿಮ್ಗೆ ಈ ತರ ಬ್ಲಾಗ್ ಅಲ್ಲಿ ನೀವು ನೋಡ್ತಾ ಇರ್ತೀರಲ್ಲ ಎವ್ರಿಡೇ, ಸೊ ಬ್ಲಾಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀನಿ. ಸೊ ನಿಮ್ಗೆ ಏನಾದ್ರೂ ಎಲ್ಲ ಒಂದೇ ಬ್ಲಾಗ್ ಅಲ್ಲಿ ಬೇಕು ಅಂದ್ರೆ ಹೇಳಿ ತಿಳಿಸಿ, ನಾನು ಒಂದೇ ಬ್ಲಾಗ್ ಅಲ್ಲಿ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ನಾನು ಅನ್ಕೊಂಡಿದ್ದೀನಿ ಈ ತರ ಮಾಡ್ಕೊಂಡು ಹೋಗೋಣ, ಡೈಲಿ ಬ್ಲಾಗ್ ಅಲ್ಲಿ ಹಾಕೊಂಡು ಹೋಗೋಣ ಅನ್ಕೊಂಡಿದೀನಿ. ಸೊ ನಾನು ಹೇಗಿದ್ರು ಡೈಲಿ ಪ್ರಿಪೇರ್ ಮಾಡ್ಕೊಂತ ಇರ್ತೀನಲ್ಲ, ಆ ರೆಸಿಪಿ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಗೆ ಏನಾದ್ರೂ ಅದೇನಾದ್ರೂ ಇಂಡಿವಿಜುವಲ್ ಆಗಿ ಒಂದೇ ಬ್ಲಾಗ್ ಅಲ್ಲಿ ಬೇಕು ಅಂದ್ರೆ ನನಗೆ ತಿಳಿಸಿ, ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಹಾಗೆ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ, ABCD ಮಾಡ್ತಾ ಇದೆಯಾ, ಎಲ್ಲಿ ABCD ಮಾಡ್ತಾ ಇದೆಯಾ ನೋಡಿ, ಒಂದು ಬುಕ್ ಪೆನ್ ಇಟ್ಕೊಂಡು ABCD ಮಾಡ್ತಾ ಇದ್ದಾವೆ. ಏನ್ ಮಾಡ್ತಿದ್ದೀಪ್ಪ? ನಮ್ಮಲ್ಲ ABCD ಹೇಳು. ಪಾಪ ಅಲ್ಲ ಅದು ವೃದ್ಧಿ, ಯಾರದು ವೃದ್ಧಿ ಬೇಬಿ, ವೃದ್ಧಿ ಬೇಬಿ. ನಾನು ಯಾವಾಗ ಲಿಪ್ಸ್ಟಿಕ್ ಹಾಕೊಂಡಿರ್ತೀನಿ ಅದನ್ನು ಅಂತ ಇರ್ತಾರೆ. ನಾನು ಇವ್ರು ಲೈಟ್ ಆಗಿ ಬಾಂಬ್ ಹಾಕೊಂಡಿದ್ದೀನಿ, ಅದಕ್ಕೇನೆ ಆ ತರ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಬಾಸ್ ಬೇಬಿ ಎಲ್ಲಪ್ಪ? ಬಾಸ್ ಬೇಬಿ ಎಲ್ಲಿ ಪುಚ್ಚಣ್ಣಿದ್ದಾನ? ಬಾಸ್ ಬೇಬಿ ಅವಳು, ಬಾಸ್ ಬೇಬಿ ಇದೆಲ್ಲ ಪಾಪ್ ಬೇಬಿ, ಪಾಪ್ ಬೇಬಿ. ಸೊ ಹಾಗೆ ರುದ್ದಿದ್ದು ಕೂಡ ಇದೆ, ಮಂತಲ್ಲೇ ಬರ್ತಡೇ ಕೂಡ ಇದೆ, ನೋಡೋಣ ಅವರಪ್ಪ ಏನ್ ಹೇಳ್ತಾರೆ ಅಂತ. ಸೆಲೆಬ್ರೇಟ್ ಮಾಡೋಣ ಅಂತ ಬೇಡ ಅಂತಾರ, ಏನ್ ಹೇಳ್ತಾರೆ ಅಂತ ನೋಡೋಣ. ಇವಾಗ ನಮ್ಮ ವೃದ್ಧಿಗೆ 2 ಇಯರ್ಸ್ ಆಗುತ್ತೆ, ಇಯರ್ಸ್ ಲಾಸ್ಟ್ ಇಯರ್ದು ನಾನು ವ್ಲಾಗ್ ಅಲ್ಲಿ ಶೇರ್ ಅಂದ್ರೆ ಅವಳದು ಬರ್ತ್ಡೇನೆ ವಿಡಿಯೋಸ್ ಎಲ್ಲ ಮಾಡಿದೀನಿ, ಹೇಗೆ ಪ್ರಿಪೇರ್ ಮಾಡಿದೀನಿ ಅಂತ. ಸೊ ಈ ಸಲ ನೋಡೋಣ ಹೇಗಾಗುತ್ತೆ ಅಂತ. ಲಿಪ್ಸ್ಟಿಕ್ ಹಾಕೋಣ, ಯಾಕಲ್ಲ ಲಿಪ್ಸ್ಟಿಕ್, ಯಾಕಪ್ಪ ಲಿಪ್ಸ್ಟಿಕ್ ಹಾಕೋಬೇಕು? ಲಿಪ್ಸ್ಟಿಕ್ ಹಾಕೋಬಾರ್ದು ಅಮ್ಮ, ಚಿ ಬೊಬ್ಬು ಲಿಪ್ಸ್ ಎಲ್ಲ ಗಾಯ ಬಿಡುತ್ತೆ, ಹಾಕೋಬಾರ್ದು. ಇಲ್ಲೋಡ್ ಹೇಗಿದೆ ಲಿಪ್ಸ್ಟಿಕ್ ಹಾಕ್ದಂಗೆ ಇದೆ. ಹಾಯ್ ಮೇಡ ಎಲ್ಲರ್ಗು, ಹಾಯ್. ಟಿಫನ್ ಆಯ್ತಾ ಕೇಳು, ಟಿಫನ್ ಆಯ್ತಾ? ನಮಸ್ತೆ ಕೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು, ಸಬ್ಸ್ಕ್ರೈಬ್ ಮಾಡಿ ಹೇಳಪ್ಪ, ಸಬ್ಸ್ಕ್ರೈಬ್ ಮಾಡಿ ಮಮ್ಮಿ ಚಾನಲ್. ಹ್ಮ್ ಸರಿ, ಎಲ್ಲ ಅಕ್ಕ ಹತ್ರ ಹಾಕಿಸ್ಕೊಂಡು ಆಟಾಡು. ಸೊ ಬರ್ತಾರೆ ಇರೋದ್ರಿಂದ ನೋಡೋಣ ಹೇಗೆ. ಅವರಪ್ಪ ಕೇಳಿ ಅವರಪ್ಪ ಬೇಡ ಅಂತ ಹೇಳ್ತಾ ಇದ್ರು, ಇನ್ನ ಏನು ಡಿಸೈಡ್ ಮಾಡಿಲ್ಲ, ಇನ್ನೊಂದು 2 ಡೇಸ್ ಇದೆ ಅಷ್ಟೇನೆ. ಹಾಗೆ ನೋಡೋಣ ಏನ್ ಹೇಳ್ತಾರೆ ಅಂತ, ಮಾಡೋಣ ಅಂದ್ರೆ ಮಾಡೋಣ, ಇಲ್ಲ ಅಂದ್ರೆ ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನು ಕೂಡ ವಿಡಿಯೋನ ನನ್ನ ಜೊತೆ ಶೇರ್ ಮಾಡ್ಕೊಂಡ್ವಿ. ಏನೋ ಗೊತ್ತಿಲ್ಲ, ಈ ನಡುವೆ ಇಲ್ಲಿ ನೋಸಲ್ಲಿ ಒಂಥರ ಇಚ್ಚಿಂಗ್ ಇಚ್ಚಿಂಗ್ ತರ ಅನ್ಸುತ್ತೆ, ಈ ಮಾಯಿಶ್ಚರೈಸರ್ ಏನಾದ್ರೂ ಹಚ್ಕೊಂಡಾಗ ಇಚ್ಚಿಂಗ್ ಇಚ್ಚಿಂಗ್ ಅನ್ಸುತ್ತೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಇವಾಗ ಮಶ್ರೂಮ್ ಫ್ರೈಡ್ ರೈಸ್ ರೆಸಿಪಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಾನು ಇವಾಗ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಫ್ರೈಡ್ ರೈಸ್ಗೆ ನಾನು ಸ್ವಲ್ಪ ಆಯಿಲ್ ಹಾಕೊತ ಇದ್ದೀನಿ. ಸೊ ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ನ್ಯೂಟ್ರಿಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಶ್ರೂಮಲ್ಲಿ ಬಂದುಬಿಟ್ಟು ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಮಶ್ರೂಮ್ ತಿನ್ನೋದು ಒಳ್ಳೆಯದು. ಸೊ ನಾನು ಇಲ್ಲಿ ಸ್ವಲ್ಪ ಬಟರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬಟರೇ ಯೂಸ್ ಮಾಡಬೇಕಂತ ಏನಿಲ್ಲ, ಇದ್ದಿದ್ದರಿಂದ ಹಾಕೊತಾ ಇದ್ದೀನಿ. ಬಟರ್ ಹಾಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಟರ್ ಯೂಸ್ ಮಾಡೋದ್ರಿಂದ.
ಇದ್ದವ್ರು ಹಾಕ್ಕೊಳ್ಳಿ, ಇಲ್ಲಾಂದ್ರೇನು ಬೇಡ. ನಾನಿಲ್ಲಿ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಲೈಕ್ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊತಿರಲ್ಲ ಆವಾಗಲೇ ಹಾಕ್ಕೋಬೋದು. ಸೊ ನಾನು ರಾಸ್ ಮೇಲೆ ಹೋಗಲಿ ಅಂತ ಫಸ್ಟೇ ಹಾಕ್ಕೊತ ಇದ್ದೀನಿ, ಯಾಕೆಂದರೆ ನಾನು ವೆಜಿಟೇಬಲ್ಸ್ನ ಜಾಸ್ತಿ ಬಾಯ್ಲ್ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಅಂದರೆ ಲೈಕ್ ಸ್ವಲ್ಪ ಏನು ಮುಕ್ಕಾಲು ಭಾಗ ಬೇಯೋ ಅಷ್ಟು ಅಷ್ಟೇ ಫ್ರೈ ಮಾಡ್ಕೊತೀನಿ. ಹಾಗೆ ನಾನು ಇಲ್ಲಿ ಒಂದು ಕಪ್ಪು ಕ್ಯಾರೆಟ್ ಹಾಕ್ಕೊತ ಇದ್ದೀನಿ. ಕ್ಯಾರೆಟ್ ನೀವು ನಿಮಗೆ ಶೇಪು ಇನ್ನೂ ಚೆನ್ನಾಗಿ ಕೂಡ ಕಟ್ ಮಾಡ್ಕೋಬೋದು, ಬಟ್ ನಂಗೆ ಅಷ್ಟೊಂದು ಟೈಮ್ ಇಲ್ಲದೆ ಇರೋದಕ್ಕೆ ಹಾಗೆ ಸಿಂಪಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಹಸಿಮೆಣಸಿನ್ಕಾಯಿ ಮತ್ತು ಬೀನ್ಸ್ ಎರಡನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಬೀನ್ಸ್ ಹಾಫ್ ಕಪ್ಪು, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿ ಇದನ್ನು ಸಾಸ್ನ ಯೂಸ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಶ್ರೂಮ್ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಮಶ್ರೂಮ್ ಮೇಲ್ಗಡೆ ಸಿಪ್ಪೆ ಬರುತ್ತೆ, ಅದನ್ನು ತೆಗೆದುಬಿಟ್ಟು ಯೂಸ್ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕೋದ್ರಿಂದ ಏನು ಅಷ್ಟು ಚೆನ್ಮಾಗಿರಲ್ಲ, ಅದು ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಅದನ್ನು ಯಾವ ಥರ ತೆಗೆಯೋದು ಅಂತ. ಹಾಗೆ ಮಶ್ರೂಮ್ ಹಾಕ್ಕೊಂಡು ಮಶ್ರೂಮ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊತ ಇದ್ದೀನಿ. ಏನಕ್ಕೆ ಅಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಹಸಿ ಹಸಿ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಮುಂಚೆನೇ ಹಾಕ್ಬಿಟ್ರೆ ಬೇಗ ಬಾಯ್ಲ್ ಆಗಿಬಿಡುತ್ತೆ, ಅದಕ್ಕೇ ಸ್ವಲ್ಪ ಲೇಟಾಗಿ ಹಾಕ್ಕೊತ ಇದ್ದೀನಿ. ಹಾಗೆ ಅದಕ್ಕೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ ಇವಾಗಲೇ ನಾನು, ಯಾಕೆಂದರೆ ಈ ವೆಜಿಟೇಬಲ್ಸ್ಗೆಲ್ಲ ನೀಟಾಗಿ ಉಪ್ಪು ಹಿಡೀಲಿ ಅಂದ್ಬಿಟ್ಟು ಇವಾಗಲೇ ಉಪ್ಪು ಹಾಕ್ಕೊತ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮಲ್ಲಿ ನೀರು ಬಿಡುತ್ತೆ, ಆ ನೀರು ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರು ಇಂಬಿರೋ ತನಕ, ಇಲ್ಲಾಂದರೆ ಅದೊಂಥರ ಹಸಿ ಹಸಿ ಸ್ಮೆಲ್ ಥರ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ ಹಾಕಿದ್ಮೇಲೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ, ಅದು ನೀರು ಬಿಡುತ್ತೆ, ಆ ನೀರೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ನಾನು ಸ್ವಲ್ಪ ಪೆಪ್ಪರ್ ಹಾಕ್ಕೊತ ಇದ್ದೀನಿ, ಕಾಳು ಮೆಣಸಿನ ಪುಡಿನ ಹಾಕ್ಕೊತ ಇದ್ದೀನಿ. ಸೊ ಇಲ್ಲಾಂದರೆ ನೀವು ಅಂಗಡಿಯಲ್ಲೇ ಕೂಡ ಸಿಗುತ್ತೆ ಏನು ಫ್ರೈಡ್ ರೈಸ್ ಮಸಾಲ, ಅದನ್ನು ಕೂಡ ಯೂಸ್ ಮಾಡ್ಬೋದು, ಅದರಲ್ಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಹಾಕಿ ಯಾವ ಥರ ಫ್ರೈಡ್ ರೈಸ್ ಮಾಡೋದು ಅಂತ. ಇಲ್ಲಿ ನಾನು ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊತ ಇರೋದು, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಇವಾಗ ಲೈಕ್ ಚಿಲ್ಲಿ ಸಾಸ್ ಹಾಕ್ಕೊತ ಇದ್ದೀನಿ, ಗ್ರೀನ್ ಚಿಲ್ಲಿ ಸಾಸು. ಹಾಗೆಯೇ ಸ್ವಲ್ಪ ವಿನೆಗರ್ ಹಾಕ್ಕೊತ ಇದ್ದೀನಿ. ಸೊ ನೆಕ್ಸ್ಟು ಸೋಯಾ ಸಾಸ್, ಟೊಮೊಟೊ ಕೆಚಪ್ ಇದನ್ನು ಯೂಸ್ ಮಾಡೋ, ಟೊಮೊಟೊ ಸಾಸ್ ಅಲ್ಲಿ ಕೆಚಪ್ ಅಂತ ಹೇಳ್ಬೋದು, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಫ್ಲೇಮ್ ಸ್ವಲ್ಪ ಹೈಯಲ್ಲಿರಲಿ ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ. ನಿಮಗೆ ರೆಸ್ಟೋರೆಂಟ್ ಥರ ಟೇಸ್ಟ್ ಬೇಕು ಅಂದರೆ ಸೊ ಇದನ್ನೆಲ್ಲ ಸ್ವಲ್ಪ ಹೈ ಫ್ಲೇಮಲ್ಲೇ ಈ ಸಾಸ್ ಎಲ್ಲ ಹಾಕಿದ್ಮೇಲೆ ಫ್ರೈ ಮಾಡ್ಕೋಬೇಕಾಗತ್ತೆ, ಆ ಫ್ರೇಗ್ರೆನ್ಸು ಚೆನ್ನಾಗಿ ಬಿಡುತ್ತೆ. ಸೊ ಇವಾಗ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ನೀವು ರೈಸ್ ಯಾವ ರೈಸ್ ಮಾಡ್ಕೊಂಡಿರ್ತೀರ ಆ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮನೆ ಮಕ್ಕಳು ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ, ಬಟ್ ಈ ಥರ ಎಲ್ಲ ಮಾಡಿಕೊಟ್ರೆ ನೀಟಾಗಿ ತಿಂದು ಖಾಲಿ ಮಾಡ್ತಾರೆ. ಹಾಗಾಗಿ ನಾನು ಆದಷ್ಟು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇದನ್ನು ಮಾಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ನಾನು ಇವಾಗ ಕೆಚಪ್ ಜೊತೆ ಸ್ವಲ್ಪ ಸರ್ವ್ ಮಾಡಿದ್ದೀನಿ, ಸಖತ್ತಾಗಿರುತ್ತೆ, ನಮ್ಮನೆ ಎಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಕೂಡ ಇದನ್ನೇ ತೊಗೊಂಡಿದ್ದೀನಿ, ಬಿಕಾಸ್ ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್, ಹಾಗಾಗಿ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನೇ ತೊಗೊಂಡಿದ್ದೀನಿ ಇವತ್ತು. ಸೊ ಅದಕ್ಕೆ ಯೂಸ್ ಮಾಡಿರೋ ಆಯಿಲ್ ಬಂದುಬಿಟ್ಟು ಹುಚ್ಚೆಳ್ಳು ಎಣ್ಣೆ ಹಾಕಿ ನಾನು ಫ್ರೈಡ್ ರೈಸ್ ಮಾಡಿದ್ದು, ಹಾಗಾಗಿ ಹೆಲ್ದಿ ಹಾಗೆ ಇರುತ್ತೆ ಅಂದ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಅದನ್ನೇ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಮಗುಗೆ ಟಿಫನ್ ಎಲ್ಲ ಆಗಿ ಸ್ವಲ್ಪ ಹೊತ್ತಿಗೆ ಮಗುಗೆ ಆಯಿಲ್ ಮಸಾಜ್ ಮಾಡಬೇಕು. ಆಲ್ರೆಡಿ ಬಂದು ಟಿಫನ್ ಎಲ್ಲ ಮುಗಿಸಿ ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋ ಅಷ್ಟೊತ್ತಿಗೆ ಒಂದು 12 o'clock ಆಗಿತ್ತು. ಸೊ ಮಧ್ಯಾಹ್ನ ಮಗುಗೆ ಸ್ನಾನ ಕೂಡ ಮಾಡಿಸ್ಬೇಕಾಗಿತ್ತು, ಹಾಗೆ ಆಯಿಲ್ ಮಸಾಜ್ ಮಾಡೋಣ ಅಂದ್ಬಿಟ್ಟು ಆಯಿಲ್ ಮಸಾಜ್ ಮಾಡ್ತಾ ಇದ್ದೆ. ನಾನೇನು ಮಾಡ್ತೀನಿ ಅಂದರೆ ಆಯಿಲ್ ಮಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಸ್ನಾನ ಮಾಡಿಸೋಕ್ಕಿಂತ ಮುಂಚೆನೇ ಆಯಿಲ್ ಮಸಾಜ್ ಮಾಡ್ತೀನಿ. ಆಯಿಲ್ ಮಸಾಜ್ ಮಾಡಿ ಮಲಗಿಸಿದ್ರೆ ಮಲ್ಕೊತಾನೆ ನೀಟಾಗಿ, ಒಂದು ಬಟ್ಟೆನ ಸ್ವಾಡಲ್ ಮಾಡಿಬಿಟ್ಟು ಮಲಗಿಸ್ತೀನಿ, ಹಾಗೆ ನೀಟಾಗಿ ನಿದ್ದೆ ಮಾಡ್ತಾನೆ. ಸೊ ನಾನು ಈ ಆಯಿಲ್ ಮಸಾಜ್ಗೆ ಮಾಡೋಕ್ಕಿಂತ ಮುಂಚೆ ನನ್ನ ಕೈಯಲ್ಲಿ ಆಯಿಲ್ನ ವಾರ್ಮ್ ಮಾಡಿಕೊಂಡು ಮಸಾಜ್ ಮಾಡ್ತೀನಿ. ಸೊ ಹಾಗೆ ಮಾಡೋದು ನೀವು ಲೈಕ್ ಗ್ಯಾಸ್ ಮೇಲೆ ಇಟ್ಟು ವಾರ್ಮ್ ಮಾಡೋದಕ್ಕಿಂತ ನೀವು ಹ್ಯಾಂಡಲ್ಲಿ ಕೂಡ ವಾರ್ಮ್ ಮಾಡಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಬಾದಾಮಿ ಆಯಿಲ್ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ಕೈಯಲ್ಲೇ ವಾರ್ಮ್ ಮಾಡಿ ಅದನ್ನು ಹಚ್ತಾ ಇದ್ದೀನಿ.
ವೀಕ್ಲಿ 2 ಟೈಮ್ಸ್ ನಾನು ಹರಳೆಣ್ಣೆ ಯೂಸ್ ಮಾಡ್ತೀನಿ. ನಾನು ಯಾವಾಗ ತಲೆಗೆ ಸ್ನಾನ ಮಾಡಿಸ್ತೀನಿ ಮಗುಗೆ ಆವಾಗ ಹರಳೆಣ್ಣೆನ ಚೆನ್ನಾಗಿ ಮಸಾಜ್ ಮಾಡ್ತೀನಿ, ಹಾಕಿ ತಲೆಗೆಲ್ಲ ಹಾಕಿ ಕೂಲಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅದರಲ್ಲಿ. ಸೊ ಮಿಕ್ಕಿ ದಿನ ಎಲ್ಲ ಬಾದಾಮ್ ಆಯಿಲ್ ಅವ್ರ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಕೋಕೋನಟ್ ಆಯಿಲ್ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಾದಾಮ್ ಆಯಿಲ್ ಆದರೆ ಬಿಸಿ ಮಾಡ್ಕೊಳಕ್ಕೆ ಹೋಗಲ್ಲ ನಾನು, ಸೊ ಕೈಯಲ್ಲೇ ವಾಮ್ ಮಾಡ್ಕೊತೀನಿ. ಇದು ಬಂದುಬಿಟ್ಟು ಪ್ಯೂರ್ ಬಾದಾಮ್ ಆಯಿಲ್ ಅಂದರೆ ಮಿಲ್ ಮಾಡಿಸಿ ತೊಗೊಂಡಿರೋವಂಥ ಬಾದಾಮ್ ಆಯಿಲು, ಹಾಗಾಗಿ ಅದನ್ನು ಕೈಯಲ್ಲೇ ವಾಮ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಬಿ ಸ್ಕಿನ್ ಕೂಡ ತುಂಬ ಸಾಫ್ಟಾಗುತ್ತೆ. ಹಾಗೆ ನಾನು ಆಯಿಲೆಲ್ಲ ಮಸಾಜ್ ಮಾಡಿ ಹಾಗೆ ಅವನಿಗೆ ಲೈಕ್ ಸ್ಟ್ರೆಚಿಂಗ್ ಮಾಡಿಸ್ತೀನಿ. ಸ್ವಲ್ಪ ಕೈ ಕಾಲೆಲ್ಲ ಇದು ಮಾಡಿ ಸ್ಟ್ರೆಚಿಂಗ್ ಮಾಡಿಸೋದ್ರಿಂದ ಈ ಥರ ಬೇಬಿಸ್ಗೂ ಕೂಡ ಸ್ಟ್ರೆಚ್ ಮಾಡ್ದಂಗೆ ಆಗುತ್ತೆ, ಒಳ್ಳೆಯದು. ಹಾಗಾಗಿ ನಾನು ಅದನ್ನು ಮಾಡಿಸ್ತೀನಿ. ಆಮೇಲೆ ಈಗ ಬೆನ್ನಿಗೂ ಕೂಡ ಹಾಗೆ ಮಸಾಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಸಾಜ್ ಮಾಡ್ತಾಯಿದ್ದೀನಿ. ಮಸಾಜ್ ಮಾಡಿ ಆದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನು ಅದನ್ನು ಸ್ವಾಡಲ್ ಮಾಡಿ ಮಲಗಿಸ್ತೀನಿ. ಹಾಗೆ ಏನಕ್ಕೆ ಅಂದರೆ ಸ್ವಾಡಲ್ ಮಾಡೋದು ಕೈ ಕಾಲೆಲ್ಲ ಸ್ಟ್ರೈಟಾಗಿ ಬರಲಿ ಅಂತ. ಹಳ್ಳಿ ಕಡೆ ಗೊತ್ತಿರುತ್ತಲ್ಲ, ಕೈ ಕಾಲೆಲ್ಲ ಸ್ಟ್ರೈಟಾಗಿ ಬರಲಿ ಅಂದ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಒಂದು ಬಟ್ಟೆನ ಗಟ್ಟಿಯಾಗಿ ಸುತ್ತಬಿಟ್ಟು ಮಲಗಿಸ್ತಾರೆ. ಸೊ ಸಿಟಿಲಿ ಅದನ್ನು ಸ್ವಾಡಲ್ ಅಂತ ಹೇಳ್ತಾರೆ. ಅವರು ಅದನ್ನು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನೀಟಾಗಿ ಬಟ್ಟೆಯೆಲ್ಲ ಸುತ್ತಬಿಟ್ಟು ಮಲಗಿಸ್ತಾರೆ ಸ್ನಾನ ಮಾಡಿದ ತಕ್ಷಣವೇ. ನಾನು ಇವಾಗ ಆಯಿಲ್ ಮಸಾಜ್ ಮಾಡಿದ್ರಲ್ವ, ಕೈಯೆಲ್ಲ ಹಾಗೆ ಸ್ಟ್ರೈಟ್ ಮಾಡಿಬಿಟ್ಟು ಬಟ್ಟೆನ ಗಟ್ಟಿಯಾಗಿ ಸ್ವಾಡಲ್ ಮಾಡಿಬಿಟ್ಟು ಅಂದರೆ ಲೈಕ್ ಸ್ವಲ್ಪ ಅವನು ಕೈಯೆಲ್ಲ ಎತ್ತಿ ಇದು ಮಾಡಿದಿರೋ ಥರ ನೀಟಾಗಿ ಸ್ವಾಡಲ್ ಮಾಡಿಬಿಟ್ಟು ಮಲಗಿಸ್ತೀನಿ. ಹಾಗೆ ಮಲಗಿಸಿದ್ರೆ ಅವ್ರಿಗೂ ಕೂಡ ಕಂಫರ್ಟಬಲ್ ಇರುತ್ತೆ, ಬೇಬಿಗೂ ಕೂಡ. ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾರೆ ನಮ್ಮ ಮಗು, ಹಾಗಾಗಿ ನಾನು ಅದೇ ಥರನೇ ಅವನನ್ನು ಮಲಗಿಸ್ತೀನಿ. ಸೊ ಪಪ್ಪುಗೆಲ್ಲ ಆಯಿಲ್ ಹಾಕಿ ಮಲಗಿಸಿ ಆಯಿತಾ, ಅವ್ನು ನಿದ್ದೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಎಣ್ಣೆ ಬಿಸಿ ಮಾಡ್ಕೊಬ ಅಂತ ಹೇಳಿದ್ರು. ನಾನು ಇಲ್ಲಿ ಕೋಕೋನಟ್ ಆಯಿಲು ಮತ್ತು ಏನು ಕ್ಯಾಸ್ಟ್ರಲ್ ಆಯಿಲ್ ಎರಡೂ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ಎಂತೂ ನನಗೆ ಬೈದು ಬೈದು ಎಣ್ಣೆ ಹಚ್ತಾರೆ, ಎಣ್ಣೆ ಹಚ್ಕೊಳ್ಳಲ್ಲ, ಹೆಂಗಿದೆ ನೋಡು ಕೂದಲೆಲ್ಲ ಕೆಂಚಿಗಾಗಿದೆ ಅಂತ ನಮ್ಮಮ್ಮ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಅದು ಕೂದಲು ಕಲರ್ ಮಾಡ್ಕೊಂಡಿರೋದು ನಮ್ಮಮ್ಮಂಗೆ ಗೊತ್ತಿಲ್ಲ ಅಲ್ಲ. ನಮ್ಮಮ್ಮ ನೀನು ಎಣ್ಣೆ ಹಾಕ್ತಾನೆ ಕೂದಲನ್ನೆಲ್ಲ ಕೆಂಚಿಗೆ ಮಾಡ್ಕೊಂಡಿದೆ ಅಂತ ಒಂದೊಂದು ಬಟ್ಲು ಎಣ್ಣೆ ಹಾಕುತ್ತೆ. ನೀಟಾಗಿ ಎಣ್ಣೆ ಹಾಕೋದಿಲ್ಲ ಕೂದಲು ನೋಡಿ ಎಷ್ಟದ ಮಾಡ್ಕೊಂಡಿದೆ ಅಂತ ಬೈಕೊಂಡಿರುತ್ತೆ ನಮ್ಮಮ್ಮ. ನಮ್ಮಮ್ಮಂಗೆ ನನಗೆ ಕೂದಲು ಉದ್ದ ಇರಬೇಕು ಮತ್ತು ಯಾವಾಗಲೂ ಎಣ್ಣೆ ಹಾಕ್ಕೊಂಡಿರಬೇಕು ಆ ಥರ ಇಷ್ಟ. ಇವರೇ ನಮ್ಮಮ್ಮ ಜಯಮ್ಮ. ಸೊ ನಮ್ಮಮ್ಮ ನೋಡಿ ನನ್ನ ಮುದ್ದು ಅಮ್ಮ ಅಂತಲೇ ಹೇಳ್ಬೋದು. ಪಾಪ ಒಂದು ಮಗು ಥರ ನಮ್ಮಮ್ಮ ಹೇಳಬೇಕು ಅಂದರೆ. ಸೊ ನಮ್ಮಮ್ಮ ಬಂದುಬಿಟ್ಟು ಬೈಕೊಂಡು ಎಣ್ಣೆ ಹಾಕ್ತಿತ್ತು ಕೂದಲಿಗೆ ಎಣ್ಣೆ ಹಾಕೋದು ಏನು ಕೆಂಚಿಗೆ ಮಾಡ್ಕೊಂಡಿದ್ಯಾ ಕೂದಲೆಲ್ಲ ಅಂತ. ನಾನಮ್ಮ ಇದು ನಾನೇ ಅಮ್ಮ ಕಲರ್ ಮಾಡ್ಕೊಂಡಿರೋದು ಇದೆಲ್ಲ ಬೇಕಾ ನಿಂಗೆ ಅನ್ನತ್ತೆ ನಮ್ಮಮ್ಮ. ಕೂದಲು ಬೆಳೆಸ್ಕೊಂಡು ಜಡೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಅದನ್ನು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಹಿಂಗೇನು ಇಟ್ಟುದ್ದ ಮಾಡ್ಕೊಂಡಿದ್ಯಾ ಕೂದಲನ್ನ ಅಂತ ನಮ್ಮಮ್ಮಂಗೆ. ಆ್ಯಕ್ಚುಲಿ ಮುಂಚೆ ಉದ್ದ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇತ್ತು ಇದೇ ಥರ ಕೂದಲು ಬಿಟ್ಕೊ ಅಂತ. ಅದಾಗಿ ಊರಿಗೆ ಹೋಗಿ ಬಂದಿದ್ದ ಒಂದು 2 ತಿಂಗಳಿಗೆ ಕೂದಲನ್ನೆಲ್ಲ ಕಟ್ ಮಾಡಿಸ್ಬಿಟ್ಟಿದೆ. ಸೊ ನಮ್ಮಮ್ಮ ನೋಡಿ ಇಷ್ಟುದ್ದ ಮಾಡಿಸ್ಕೊಂಡಿದ್ಯಲ್ಲ ಅಂತ ಕೋಪ ಮಾಡ್ಕೊಂಡಿತ್ತು. ಸೊ ನಮ್ಮಮ್ಮ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಹಾಗೆ ಜಡೆ ಬೇರೆ ಹಾಕ್ಕೊಟ್ಟಿದ್ದೆ ಇವತ್ತು. ಸೊ ನನ್ನ ಕೂದಲು ಸ್ವಲ್ಪ ಗ್ರೋತ್ ಆಗಿದೆ, ಸೊ ಫುಲ್ಲು ಶಾರ್ಟಾಗಿ ಕಟ್ ಮಾಡಿಸಿದೆ. ಸೊ ಇವಾಗ ಸ್ವಲ್ಪ ಬೆಳೀತಾ ಇದೆ. ಓಕೆ ಪರವಾಗಿಲ್ಲ, ಒಂದು ರೇಂಜಿಗಿದೆ. ಸೊ ಒಳಗಡೆ ಲೈಟ್ ಹಾಕಿಲ್ಲ ನೋಡಿ ಎಷ್ಟು ಕತ್ಲೆ ಇದೆ. ನಾನು ಆಚೆ ಕಡೆ ಬಂದಿದ್ದೀನಿ. ಸೊ ವೆದರ್ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿತ್ತು, ಸೊ ಮಳೆ ಕೂಡ ಲೈಟಾಗಿ ಬಂದಿದೆ, ಹಾಗಾಗಿ ವೆದರ್ ಕೂಡ ಚೆನ್ನಾಗಿದೆ. ಹಾಗೆ ನೋಡಿ ನಾನೊಂದು ಮನಿ ಪ್ಲ್ಯಾಂಟ್ ಗಿಡನ ಬೆಳೆಸಿದ್ದೀನಿ, ಅದನ್ನು ಈ ಥರ ಹಬ್ಸ್ಬಿಟ್ಟಿದ್ದೀನಿ. ಇಲ್ಲೊಂದು ದಾರ ಕಟ್ಬಿಟ್ಟು ಈ ಥರ ಹಬ್ಸಿದ್ದೀನಿ. ಆದರೆ ಏನೋ ಗೊತ್ತಿಲ್ಲ, ಎಲೆಗಳು ಚೆನ್ನಾಗಿ ಬರ್ತಾಯಿಲ್ಲ. ಎಲೆಗಳೆಲ್ಲ ಫುಲ್ಲು ಚಿಕ್ಕದಾಗಿ ನನ್ನ ಹಿಂದೆ ಕಾಣಿಸ್ತಾ ಇದ್ದಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದಿದೆ. ಇಲ್ಲಿ ಬರೀ ಇದ್ರದ್ದು ಬೇರುಗಳೇ ಜಾಸ್ತಿ. ಏನಂತಾರೆ ಇದಕ್ಕೆ, ಬೇರಲ್ಲ ಏನೋ ರೆಂಬೆನೋ ಏನೋ ಇದೆ, ಅದೇ ಜಾಸ್ತಿ ಇದೆ. ಎಲೆಗಳೇ ಕಮ್ಮಿ ಇದೆ, ಎಲೆ ತುಂಬ ಕಮ್ಮಿ ಇದೆ. ತುದಿಯಲ್ಲಿದೆ ಬಟ್ ಇಲ್ಲೆಲ್ಲ ಬಂದುಬಿಟ್ಟು ಎಲೆಗಳೇ ಇಲ್ಲ, ಫುಲ್ ಎಲ್ಲ ಹೋಗ್ಬಿಟ್ಟಿದೆ, ಜಾಸ್ತಿ ಇಲ್ಲ. ಸೊ
ಸೊ ಈವ್ನಿಂಗ್ ಆಗಿತ್ತು, ಹಾಗೆ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಮ್ಮಲ್ಲಿ ಈವ್ನಿಂಗ್ ಟೈಮ್ ಆದರೆ ಕಾಫಿ ನನಗೆ, ಹನಿಗೆ ಹಾಲು ಈ ಥರ ಇರುತ್ತೆ ಮಕ್ಕಳಿಗೆಲ್ಲ ಹಾಲು, ಬಟ್ ಇವತ್ತು ಮ್ಯಾಂಗೋ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು. ಮ್ಯಾಂಗೋಸ್ ಇದ್ದಿದ್ದರಿಂದ ಸರಿ ಮ್ಯಾಂಗೋ ಜ್ಯೂಸೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲರೂ ಅದೇನೋ ತೊಗೊತಾರೆ ಅಂತ. ನಾನು ಕಾಫಿ ಕುಡಿದೆ, ನಾನು ಮ್ಯಾಂಗೋ ತಿಂತಾ ಇಲ್ಲ, ಹಾಗಾಗಿ ಮ್ಯಾಂಗೋ ಜ್ಯೂಸು ಕುಡಿತಾ ಇಲ್ಲ, ಹಾಗಾಗಿ ನಾನು ಕಾಫಿ ಕುಡಿದೆ. ಇವಾಗ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ ಆಫ್ ಲವ್. ಥ್ಯಾಂಕ್ ಯು.